ನ್ಯಾಯಾಲಯದ ನೂತನ ಕಟ್ಟಡಕ್ಕೆ ಆಗ್ರಹಿಸಿ ವಕೀಲರ ಸಂಘದ ವತಿಯಿಂದ ಕೋಲಾರ ನಗರದ ನ್ಯಾಯಾಲಯದ ಬಳಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀಧರ್ ಅವರ ನೇತೃತ್ವದಲ್ಲಿ ನ್ಯಾಯಾಲಯದ ಮುಂಭಾಗದಲ್ಲಿ ವಕೀಲರುಗಳು ಧರಣಿ ನಡೆಸಿದರು. ಕಲಾಪಗಳಿಗೆ ಬಹಿಷ್ಕರಿಸಿ ಧರಣಿ ಸ್ಥಳಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಆಗಮಿಸಿ ನೂತನ ಕಟ್ಟಡ ನಿರ್ಮಾಣ ಮಾಡುವ ಭರವಸೆ ನೀಡುವವರೆಗೂ ಮುಷ್ಕರ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿಗೆ ಬಂದೆ ಆಗ ಸುಮಾರು 3-4 ನ್ಯಾಯಾಲಯಗಳು ಮಾತ್ರ ಇತ್ತು, 30 ಜನ ವಕೀಲರು. ಇವತ್ತು ಸುಮಾರು ಇಲ್ಲಿ 15 ನ್ಯಾಯಾಲಯಗಳಿದೆ. ಕೌಟುಂಬಿಕ ನ್ಯಾಯಾಲಯ, ಪೋಕ್ಸೋ ಆಕ್ಟು, SC/ST ಆಕ್ಟದು ಎಲ್ಲನೂ ನ್ಯಾಯಾಲಯಗಳಿದೆ. ಆದರೆ ಅದೇ ಒಂದು ಸೌಕರ್ಯ ಇದೆ. ಆ ಸೌಕರ್ಯ ಹೇಗಿದೆ ಅಂತ ಹೇಳಿದ್ರೆ, 4 ಜನ ವಕೀಲರು ಅಲ್ಲಿ ಒಳಗೆ ಹೋದ್ರೆ ಇನ್ನು 4 ಜನ ವಕೀಲರು ನಿಂತ್ಕೋಬೇಕು, ಆ ಒಂದು ಮಟ್ಟಕ್ಕಿದೆ. ವಕೀಲರಿಗೆ ಕುತ್ಕೊಳ್ಳಿಕ್ಕೆ ಆಸನ ಇಲ್ಲ. ಒಳ್ಳೆ ಒಂದು ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆಗಳನ್ನು ನಡೆಸಬೇಕಾದ್ರೆ ಒಂದು ವಾತಾವರಣನೂ ನಮಗೆ ಬೇಕಾಗ್ತದೆ. ಆ ನ್ಯಾಯಾಲಯದ ವಾತಾವರಣವೇ ಇಲ್ಲ ಇಲ್ಲಿ. ಈಗ ನಮ್ಮ ಲೇಡಿ ಅಡ್ವೊಕೇಟ್ಸ್ ಬಹಳಷ್ಟು ಬಂದಿದ್ದಾರೆ, ಪಾಪ ಅವರೆಲ್ಲರೂ ನಾವು ನಿಂತ್ಕೊಂಡಿದ್ರೆ ನಿಂತ್ಕೊಂಡಿರ್ಬೇಕು ಅವ್ರು ನಾವು ಕೂತಿದ್ರೆ. ಮತ್ತೆ ಕಕ್ಷಿಗಾರರಿಗಾಗಬಹುದು ಅಥವಾ ನಮ್ಮ ನ್ಯಾಯಾಧೀಶರಿಗೂ ಅವ್ರ ಚೇಂಬರ್ಸ್ ಅಲ್ಲ ಅಂತ ನೋಡ್ಬಿಟ್ರೆ ಪಾಪ ನಮಗೆ ಅಯ್ಯೋ ಅನಿಸ್ತದೆ. ಯಾವ ಮೂಲಭೂತವಾದ ಸೌಕರ್ಯನೂ ಇಲ್ಲ. ಈಗ ಸುಮಾರು 10 ವರ್ಷದಿಂದ ನಾವು ಇದನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಹೋದ ಸಲ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಜಸ್ಟಿಸ್ ಪ್ರಭಾಕರ್ ಶಾಸ್ತ್ರಿ ಅವರು ಇಲ್ಲಿ ಬಂದಿದ್ರು, ಎಲ್ಲ ನೋಡಿ ನಿಮಗೆ ಒಂದು ತಿಂಗಳಲ್ಲಿ ಇದನ್ನ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಯಾರು ಪರಿಹಾರ, ಯಾಕೆ ನಮಗೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದೀರಿ? ಅದೊಂದು ಜಿಲ್ಲಾ ಕೇಂದ್ರ ಆಗಿದ್ಕೊಂಡು ಇವತ್ತು ಎಲ್ಲ ತಾಲೂಕುಗಳಲ್ಲೂ ಸುಸಜ್ಜಿತವಾದ ನ್ಯಾಯಾಲಯ ಆಗಿದೆ. ನಾನು ಸ್ವಾಗತಿಸ್ತೇನೆ, ಅದನ್ನ ಬೇಕು, ಆ ರೀತಿ ಆಗಬೇಕು. ಅದಕ್ಕಿಂತ ಹೆಚ್ಚಿನ ರೀತಿಯ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಮಗೆ ನಿರ್ಮಾಣ ಮಾಡಿಕೊಂಡು ಈಗ ನಮ್ಮ ಕಿರಿಯ ವಕೀಲರು ನ್ಯಾಯಾಲಯಕ್ಕೆ ಬಂದರೆ ಅವರಿಗೆ ಒಂದು ಮೊಕದ್ದಮೆಗಳನ್ನು ನಡೆಸಲಿಕ್ಕೆ ಒಂದು ಉರುಪು ಸಿಕ್ಕಬೇಕದು. ಆ ಒಂದು ವಾತಾವರಣ ಇಲ್ಲಿಲ್ಲ. ಆ ವಾತಾವರಣ ಕಲ್ಪಿಸೋವರೆಗೂ ನಾವು ಯಾರ ಮೇಲೂ ನಮ್ಮದು ಆಪಾದನೆ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಕಕ್ಷಿಗಾರರ ಇಂಟ್ರೆಸ್ಟ್ ಅನ್ನು ನಾವು ಕಾಪಾಡಬೇಕು, ಮತ್ತು ನಮ್ಮ ಇಂಟ್ರೆಸ್ಟ್ ಅನ್ನು ನಾವು ಕಾಪಾಡಬೇಕು, ಮತ್ತು ನ್ಯಾಯಾಧೀಶರ ಇಂಟ್ರೆಸ್ಟ್ ಅನ್ನು ನಾವು ಕಾಡಬೇಕಾಗಿದೆ. ಆದ್ರಿಂದ ನಮಗೆ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಅನುವು ಮಾಡಿಕೊಡ್ಬೇಕು ಅಂತೇಳಿ ಮಾತ್ರ ನಾವು ಕೇಳ್ತಾ ಇದ್ದೇವೆ. ಇನ್ನು ಯಾರ ಮೇಲೂ ನಾವು ಧರಣಿ ನಡೆಸ್ತಾ ಇಲ್ಲ. ನಮ್ಮ ಮೂಲಭೂತ ಸೌಕರ್ಯಕ್ಕಾಗಿ ನಾವು ಇವತ್ತು ಧರಣಿ ನಡೆಸ್ತಾ ಇದ್ದೇವೆ. ಧನ್ಯವಾದಗಳು.